ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರೀಸೆಂಟ್ ಆಗಿ ತಮಿಳಿನಲ್ಲಿ ಲವ್ ಅಂಡ್ ಡ್ರಾಮಾ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ಬುರ್ಕಾ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಮೂವಿ ಒಳಗಡೆ ಹೋಗೋಣ ಬನ್ನಿ. ಇನ್ನು ಮೂವಿ ಶುರುವಾಗುತ್ತಲೇ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆಗಿರುವ ನಜ್ಮಾ ಎಂಬ ಹುಡುಗಿಯನ್ನ ತೋರಿಸುತ್ತಾರೆ. ಆದ್ರೆ ನಜ್ಮಾ ಮಾತ್ರ ಮನೆಯಲ್ಲಿ ಒಂಟಿಯಾಗಿ ಜೀವಿಸ್ತಾ ಇರ್ತಾಳೆ. ಅವಳನ್ನ ಯಾರಾದ್ರೂ ನೋಡಲಿಕ್ಕಾದ್ರೂ ಅವಳ ಜೊತೆ ಮಾತಾಡಲಿಕ್ಕಾದ್ರೂ ಯಾರು ಕೂಡ ಬರ್ತಾ ಇರೋದಿಲ್ಲ. ಇನ್ನು ನಮಗೆ ಅರ್ಥವಾಗುವ ವಿಷಯವೇನೆಂದ್ರೆ ನಜ್ಮಾ ಇಸ್ಲಾಂ ಧರ್ಮದ ಹುಡುಗಿ ಎಂದು ಅವಳ ಪೇರೆಂಟ್ಸ್ ಇಸ್ಲಾಂ ಧರ್ಮದ ಸಂಪ್ರದಾಯವನ್ನ ಹೇಳಿಕೊಡುತ್ತಾ ಬೆಳೆಸಿರುತ್ತಾರೆ. ಆದ್ದರಿಂದ ನಜ್ಮಳ ಜೀವನ ಇಸ್ಲಾಂ ಧರ್ಮಕ್ಕೆ ಮುಡುಪಾಗಿರುತ್ತದೆ. ಇನ್ನು ನಜ್ಮಳು ಒಂಟಿ ಜೀವನ ನಡೆಸುವುದಕ್ಕೆ ಈ ಸಂಪ್ರದಾಯವೇ ಕಾರಣವಾಗಿರುತ್ತೆ. ಅದು ಏನೆಂದ್ರೆ, ಸ್ವಲ್ಪ ದಿನಗಳ ಹಿಂದೆ ನಜ್ಮಳಿಗೆ ರಜಾಕ್ ಎಂಬ ವ್ಯಕ್ತಿಯೊಂದಿಗೆ ಮದುವೆಯಾಗಿರುತ್ತೆ. ನಜ್ಮಾ ಕೊನೆಯದಾಗಿ ನಕ್ಕಿದ್ದು, ನಜ್ಮಾ ತುಂಬಾ ಮಂದಿಯೊಂದಿಗೆ ಮಾತನಾಡಿದ್ದು ಅದೇ ದಿನ, ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ತನ್ನ ಹಸ್ಬೆಂಡ್ ಜೊತೆಗಿನ ಸಂತೋಷದ ಜೀವನವನ್ನ ಕನಸು ಕಾಣ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ದಿನಗಳಲ್ಲೇ ನಜ್ಮಾ ಜೀವನದಲ್ಲಿ ಆದ ದುರಂತದಿಂದ ನಜ್ಮಾ ಇಂದು ಒಂಟಿತನದಿಂದ ಬದುಕುವ ಪ್ರಸಂಗ ಬಂದಿದೆ. ಹೀಗೆ ಒಂದು ದಿನ ನಜ್ಮಾ ತನ್ನ ಮದುವೆಯ ಆಲ್ಬಮ್ ಅನ್ನ ನೋಡುತ್ತಾ ತುಂಬಾ ಸಂಕಟ ಪಡ್ತಾ ಇರ್ತಾಳೆ. ಇಲ್ಲಿ ನಾವು ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂದ್ರೆ, ನಜ್ಮಾ ನರ್ಸ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾಳೆ. ಇನ್ನು ಸೀನ್ ಕಟ್ ಮಾಡಿದ್ರೆ ನಜ್ಮಾ ಒಂದ್ ರಾತ್ರಿ ನಿದ್ದೆ ಮಾಡ್ತಾ ಇರ್ತಾಳೆ. ಸಡನ್ ಆಗಿ ಯಾರೋ ನಜ್ಮಾ ಮನೆಯ ಡೋರ್ ಅನ್ನ ಪದೇ ಪದೇ ಬಡಿತಾ ಇರ್ತಾರೆ. ನಜ್ಮಾಗೆ ಎಚ್ಚರವಾಗಿ ಈ ಟೈಮಲ್ಲಿ ಯಾರು ಅಂತ ಹೇಳಿ ಕಿಟಕಿ ಓಪನ್ ಮಾಡಿ ನೋಡಿದ್ರೆ, ಒಬ್ಬ ವ್ಯಕ್ತಿಯ ಹೊಟ್ಟೆಗೆ ಬಲವಾದ ಗಾಯವಾಗಿ ತುಂಬಾ ರಕ್ತಸ್ರಾವವಾಗ್ತಾ ಇರುತ್ತೆ. ಅದರಿಂದ ತುಂಬಾ ನೋವನ್ನು ಅನುಭವಿಸುತ್ತಾ ನನಗೆ ಕುಡಿಯೋದಕ್ಕೆ ನೀರ್ ಬೇಕು ಅಂತ ಕೇಳ್ತಾನೆ. ಅದನ್ನು ನೋಡಿದ ನಜ್ಮಾ, ನಾನು ಡೋರ್ ಅನ್ನು ಓಪನ್ ಮಾಡುವುದಿಲ್ಲ, ಈ ಮನೆಯಲ್ಲಿ ನನ್ನ ಬಿಟ್ಟರೆ ಯಾರು ಇಲ್ಲ, ದಯವಿಟ್ಟು ಪಕ್ಕದ ಮನೆಯವ್ರನ್ನ ಹೆಲ್ಪ್ ಕೇಳಿ ಅಂತ ಹೇಳ್ತಾಳೆ. ಏಕೆಂದ್ರೆ ಈ ಮನೆ ಒಳಗಡೆ ಯಾರು ಬರಬಾರ್ದು ಅಂತ ಹೇಳ್ತಾಳೆ. ಆದ್ರೆ ಆ ವ್ಯಕ್ತಿ ಮಾತ್ರ, ದಯವಿಟ್ಟು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ನೀರ್ ಕೊಡಿ, ಇಲ್ಲಾಂದ್ರೆ ನನ್ನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾನೆ. ಆಗ್ಲೂ ಕೂಡ ನಜ್ಮಾ ಡೋರ್ ಓಪನ್ ಮಾಡಬಾರ್ದು ಅಂದ್ಕೊಳ್ತಾಳೆ. ಆದ್ರೆ ಆ ವ್ಯಕ್ತಿಯ ದೇಹಕ್ಕಾಗಿರುವ ಗಾಯವನ್ನ ನೋಡಿ, ಒಬ್ಬ ಮಾನವೀಯತೆಯನ್ನು ಹೊಂದಿರುವ ಸ್ತ್ರೀಯ ರೀತಿ ಅವನಿಗೆ ಹೆಲ್ಪ್ ಮಾಡದಿರುವುದಕ್ಕೆ ಅವಳಿಂದ ಆಗುವುದಿಲ್ಲ. ಅದಕ್ಕಾಗಿ ಅವಳು ಅವನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅದೇ ಸಮಯದಲ್ಲಿ ಸ್ವಲ್ಪ ಮಂದಿ ಪೊಲೀಸ್ನವರು ನಜ್ಮಾ ಮನೆ ಮುಂದೆ ಬಂದು ಒಟ್ಟಿಗೆ ಗಾಯವಾಗಿರುವ ವ್ಯಕ್ತಿ ಈ ಕಡೆ ಏನಾದ್ರೂ ಬಂದ ಅಂತ ಕೇಳಿದಾಗ, ಅದಕ್ಕೆ ನಜ್ಮಾ ಅಂತ ವ್ಯಕ್ತಿ ಯಾರು ಈ ಕಡೆ ಬಂದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸ್ನವರು, ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಡೋರ್ ಅನ್ನು ಓಪನ್ ಮಾಡ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಸೀನ್ ಕಟ್ ಮಾಡಿದ್ರೆ ಗಾಯಗೊಂಡಿರುವ ವ್ಯಕ್ತಿಗೆ ಹೊಟ್ಟೆಯಲ್ಲಿ ಬ್ಲಡ್ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ದರಿಂದ ಮಾನವೀಯತೆಯನ್ನು ಹೊಂದಿರುವ ಸ್ತ್ರೀಯಾಗಿ ಅವನಿಗೆ ಸ್ವಲ್ಪ ನೀರನ್ನ ಕುಡಿಸಿ ಅವನನ್ನು ಮಂಚದ ಮೇಲೆ ಮಲಗಿಸಿ ಆ ಗಾಯಕ್ಕೆ ಔಷಧಿಯನ್ನು ಹಾಕಿ ಅಲ್ಲಿಗೆ ಒಂದು ಬಟ್ಟೆಯನ್ನು ಕಟ್ತಾಳೆ. ಆ ನಂತರ ಆ ವ್ಯಕ್ತಿ ಬದುಕಬೇಕು ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ತನ್ನ ಗಂಡನ ಶರ್ಟ್ ಅನ್ನ ತಗೊಂಡ್ ಬಂದು ಆ ವ್ಯಕ್ತಿಗೆ ಕೊಡ್ತಾಳೆ. ಆ ನಂತರ ರಾತ್ರಿಯಲ್ಲಿ ಆ ವ್ಯಕ್ತಿಯನ್ನ ನೋಡ್ತಾನೆ ಕುಳ್ತ್ಕೊಂಡ್ ಬಿಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರಿನ ಬೆಳಿಗ್ಗೆ ಆ ವ್ಯಕ್ತಿಗೆ ಎಚ್ಚರವಾದಾಗ ಆ ವ್ಯಕ್ತಿಯನ್ನ ನೋಡಿ, ನಿನ್ನ ಶರ್ಟ್ ಪೂರ್ತಿ ರಕ್ತದಿಂದ ಮುಳುಗಿದೆ, ಆದ್ದರಿಂದ ಈ ಶರ್ಟ್ ಅನ್ನ ಹಾಕೋ, ಹಾಗೆ ಫ್ರೆಶ್ ಅಪ್ ಆಗು ಎಂದು ಹೇಳ್ತಾಳೆ. ಆದ್ರೂ ಕೂಡ ನಜ್ಮಾ ಆ ವ್ಯಕ್ತಿ ನನ್ನ ಫೇಸ್ ನೋಡಬಾರ್ದು ಅಂತೇಳಿ ತನ್ನ ಮುಖಕ್ಕೆ ಬುರ್ಕಾವನ್ನು ಹಾಕಿಕೊಂಡಿರ್ತಾಳೆ. ನಂತರ ಆ ವ್ಯಕ್ತಿ, ನನಗೆ ಶರ್ಟ್ ನೀಡಿ ನನ್ನ ಪ್ರಾಣವನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡಬೇಕು ಅಂತ ನೋಡಿದಾಗ, ಆಗ ನಜ್ಮಾ, ಈಗ ಹೋಗುದು ಬೇಡ, ಈ ಮನೆಯಿಂದ ಹೊರಗಡೆ ಹೋಗುವುದನ್ನ ಯಾರಾದ್ರೂ ನೋಡಿದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ, ದಯವಿಟ್ಟು ಕತ್ಲಾದ್ಮೇಲೆ ಹೋಗಿ ಎಂದು ಹೇಳ್ತಾಳೆ. ಅದಕ್ಕೆ ಸರಿ ಎಂದು ಒಪ್ಕೊಂಡ ಆ ವ್ಯಕ್ತಿ, ನಾನು ಯಾರು ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ, ನನ್ನನ್ನ ಇರು ಅಂತ ಹೇಳ್ತಿದ್ದೀರಾ, ಅಕಸ್ಮಾತ್ ನಾನೇನಾದ್ರೂ ಕೆಟ್ಟವನಾಗಿದ್ದು ನಾನೇನಾದ್ರೂ ನಿಮ್ಗೆ ತೊಂದರೆ ಮಾಡ್ತೀನಿ ಅಂತ ನಿಮ್ಗೆ ಯೋಚನೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಜ್ಮಾ, ನಾನು ನರ್ಸು, ನನ್ನ ಪೇಷಂಟ್ ಹೇಗಿರ್ತಾನೆ ಅಂತ ನನಗೆ ಕಂಡುಹಿಡಿದಿರೋಷ್ಟು ದಟ್ಟಿ ಅಲ್ಲ ಅಂತ ಹೇಳ್ತಾಳೆ. ನಂತರ ವ್ಯಕ್ತಿ ಮನೆಯ ಸುತ್ತಲೂ ನೋಡಿ, ಈ ಮನೆ ನಿಮ್ಮದೇ ತಾನೇ, ಆದ್ರೂ ಕೂಡ ನೀವು ಬುರ್ಕವನ್ನ ಏಕೆ ಹಾಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ನಜ್ಮಾ ಯಾವ್ದೇ ರೀತಿ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಸೀನ್ ಕಟ್ ಆದ್ರೆ, ನಾನು ಇಸ್ಲಾಂ ಸಂಪ್ರದಾಯದ ಹುಡುಗಿ, ಯಾರು ಕೂಡ ನನ್ನ ಮುಖವನ್ನ ನೋಡಬಾರದು, ಇದೇ ರೀತಿ 4 ತಿಂಗಳು ಇರಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಆ ವ್ಯಕ್ತಿ, ಇದೆಲ್ಲ ಏನು ಅಂತ ಕೇಳಿದಾಗ, ಅದಕ್ಕೆ ನಜ್ಮಾ, ಗಂಡ ಸತ್ತು ಹೋಗಿರುವವರು ಗಂಡ ಸತ್ತು ಹೋಗಿರೋದ್ರಿಂದ 4 ತಿಂಗಳವರೆಗೂ ಯಾವ ಗಂಡಸನ್ನು ನೋಡದೆ ಅವನ ಜೊತೆ ಮಾತನಾಡದೆ ಮನೆಯೊಳಗಡೆ ಇರಬೇಕು ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಆ ವ್ಯಕ್ತಿಗೆ ನಜ್ಮಾಗೆ ಮದುವೆ ಆಗಿದೆ, ಅವಳ ಗಂಡ ಸತ್ತೋಗಿದ್ದಾನೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಆ ವ್ಯಕ್ತಿ, ಏನಿದು ಕಟ್ಟುಪಾಡು, 4 ತಿಂಗಳವರೆಗೂ ನೀವು ಯಾರ ಮುಖವನ್ನ ನೋಡದೆ ಅವರು ಕೂಡ ನಿನ್ ಮುಖವನ್ನ ನೋಡದೆ ಹೇಗೆ ಇರೋದು? ಅದಕ್ಕೆ ನಜ್ಮಾ ಸೈಲೆಂಟ್ ಆಗಿರೋದ್ರಿಂದ ನೀವು ನನಗೆ ಸಮಾಧಾನವನ್ನು ನೀಡದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ನಿಮಗೆ ನೀವಾದ್ರೂ ಸಮಾಧಾನವನ್ನ ಹೇಳ್ಕೊಳ್ಳಿ ಅಂತ ಹೇಳ್ತಾನೆ. ಆ ನಂತರ ಆ ವ್ಯಕ್ತಿ ಫ್ರೆಶ್ ಅಪ್ ಆದ ನಂತರ ನಜ್ಮಾ ಅವನಿಗೆ ಟಿಫನ್ ಕೊಡ್ತಾಳೆ. ಆಗ ಆ ವ್ಯಕ್ತಿ ನಜ್ಮಳಿಗೆ, ನಿನ್ ಮುಖವನ್ನ ನಾನು ಪೂರ್ತಿಯಾಗಿ ನೋಡದೇ ಇದ್ರೂ ಪರವಾಗಿಲ್ಲ, ನೀವು ತುಂಬಾ ಕಷ್ಟಗಳನ್ನ ಅನುಭವಿಸ್ತಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಏಕೆಂದ್ರೆ ನಿನ್ ಗಂಡ ಸತ್ತೋಗಿದನಲ್ವಾ, ಅವರ ನೆನಪು ನಿನಗೆ ತುಂಬಾ ಬಾಧೆ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಜ್ಮಾ, ನನ್ನ ಗಂಡನ ಬಗ್ಗೆ ನನಗೆ ಪೂರ್ತಿಯಾಗಿ ತಿಳಿದಿಲ್ಲ, ಅದರಲ್ಲೂ ಮದುವೆಯಾದ 1 ವಾರಕ್ಕೆ ನನ್ನ ಗಂಡ ಸತ್ತೋದ ಅಂತ ಹೇಳ್ತಾಳೆ. ಇದೇ ರೀತಿ ಇವರಿಬ್ರು ಮಾತನಾಡ್ತಿರುವಾಗ ನಜ್ಮಾ ಆ ವ್ಯಕ್ತಿಯ ಮುಖವನ್ನ ಪೂರ್ತಿಯಾಗಿ ನೋಡೋದಿಲ್ಲ, ತನ್ನ ಫೇಸ್ ಕೂಡ ಅವನಿಗೆ ಸರಿಯಾಗಿ ತೋರಿಸುದಿಲ್ಲ. ನಜ್ಮಾ ಮಾತನ್ನು ಕೇಳಿದ ಆ ವ್ಯಕ್ತಿ ಸ್ವಲ್ಪ ಎಮೋಷನ್ ಆಗಿ, ನಿಮ್ಮ ಪರ್ಸನಲ್ ವಿಷಯವನ್ನ ನೆನಪು ಮಾಡಿ ನಿಮಗೆ ನೋವು ನೀಡಿದ್ರೆ ಸಾರಿ ಅಂತ ಕೇಳ್ತಾನೆ. ಅದಕ್ಕೆ ನಜ್ಮಾ, ಸಾರಿ ಏಕೆ, ನಿಜಕ್ಕೂ ನೀವು ಯಾರು, ನನ್ನ ಲೈಫ್ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ, ನಿಮ್ಮ ಸಿಂಪತಿ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ನೀವು ನನ್ನ ಪ್ರಾಣವನ್ನ ಕಾಪಾಡಿದ ಅನ್ನೋ ಕನ್ಸರ್ನ್ ಮೇಲೆ ಮಾತನಾಡಿದ್ದೀನಿ, ಅಷ್ಟಕ್ಕೂ ನೀವು ನನ್ನನ್ನೇ ಏನಕ್ಕೆ ಕಾಪಾಡಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ನಜ್ಮಾ, ನಿನ್ನ ಪ್ಲೇಸ್ ಅಲ್ಲಿ ಯಾರೇ
ಎದುರು ನಾನು ಕಾಪಾಡ್ತಾ ಇದ್ದೆ, ನಾನು ಕೂಡ ಒಬ್ಬ ಮನುಷ್ಯನು ತಾನೆ, ನನಗೂ ಕೂಡ ಫೀಲಿಂಗ್ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಆ ವ್ಯಕ್ತಿ, ಅಲ್ವಾ ನಾನು ಕೂಡ ಮನುಷ್ಯನೇ ಅಲ್ವಾ, ನನಗೂ ಕೂಡ ಫೀಲಿಂಗ್ಸ್ ಇರ್ತವೆ ಅಲ್ವಾ, ಅದಕ್ಕೆ ಈ ಕ್ವಶನ್ ನ ಕೇಳಿದೆ. ನನಗೆ ಸಹಾಯ ಮಾಡಿದ ವ್ಯಕ್ತಿ ಬಾಧೆಯಲ್ಲಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ಅಂತ ಹೇಳ್ತಾನೆ. ಆಗ್ಲೇ ನಜ್ಮಾ, ನಿಮ್ಮ ಶರೀರದ ಮೇಲೆ ಇಷ್ಟೊಂದು ಗಾಯಗಳಿದ್ದಾವೆ, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಅದಕ್ಕೆ ಆ ವ್ಯಕ್ತಿ, ನೀವು ನನ್ನ ಪ್ರಾಣವನ್ನು ಕಾಪಾಡಿದ ತಕ್ಷಣ ನನ್ನ ಪರ್ಸನಲ್ ವಿಷಯ ನಿಮ್ಗೆ ಹೇಳ್ಬೇಕಾ, ನಾನು ಯಾರಿಗೂ ಕೂಡ ನನ್ನ ಪರ್ಸನಲ್ ವಿಷಯವನ್ನ ಹೇಳೋದಿಲ್ಲ, ನಿಮ್ ತರನೇ ನಾನು ಕೂಡ ಅಂತ ಹೇಳ್ತೇನೆ. ಇದಕ್ಕೆ ನಜ್ಮಾ ಮನಸ್ಸಿನಲ್ಲಿ ನಗುತ್ತಾ, ಓಕೆ ಈಗ ನಾವಿಬ್ರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣವಾ ಅಂತ ಹೇಳ್ತಾಳೆ. ನಂತರ ನನ್ನ ಹೆಸರು ನಜ್ಮಾ ಅಂತ ಹೇಳ್ತಾಳೆ. ನಂತರ ಆ ವ್ಯಕ್ತಿ, ನನ್ನ ಹೆಸರು ಸೂರ್ಯ ಅಂತ ಹೇಳ್ತಾನೆ. ಆಗ್ಲೇ ಆ ವ್ಯಕ್ತಿ, ಈ 4 ತಿಂಗಳು ಕಂಪ್ಲೀಟ್ ಆದ್ಮೇಲೆ ನೀವೇನ್ ಮಾಡ್ತೀರಾ ಅಂತ ಕೇಳಿದಾಗ, ಅದಕ್ಕೆ ನಜ್ಮಾ, ನನಗೆ ಇಷ್ಟವಾದ್ರೆ ಬೇರೆಯೊಬ್ಬರನ್ನ ಮದುವೆ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾಳೆ. ಹಾಗೆಯೇ ಎಲ್ಲಾ ಮತಗಳಲ್ಲೂ ಸಂಪ್ರದಾಯಗಳು ಇದ್ದೇ ಇರ್ತವೆ. ಇಸ್ಲಾಂ ಸಂಪ್ರದಾಯದ ಪ್ರಕಾರ ಗಂಡ ಸತ್ವದ 4 ತಿಂಗಳು ನಾನು ಬೇರೆ ಯಾವ ಗಂಡಸಿನ ಮುಖವನ್ನ ನೋಡಬಾರದು, ಹಾಗೆಯೇ ಬೇರೆ ಯಾವ ಗಂಡಸಿಗೂ ಕೂಡ ನನ್ನ ಮುಖವನ್ನ ತೋರಿಸಬಾರದು. ಎಲ್ಲರಾಗಿ ನಾನು ಕೂಡ ಈ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ದೀನಿ, ಇದು ನಿಮಗೆ ಸರಿ ಅನ್ಸಿದ್ರು ಅಥವಾ ರಾಂಗ್ ಅನ್ಸಿದ್ರು ಅದು ನನಗೆ ತಪ್ಪು ಅನ್ಸೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ ನಗುತ್ತಾ, ಈ ರೀತಿ ಮಾಡೋದ್ರಿಂದ ಸತ್ತೋಗಿರೋ ನಿಮ್ಮ ಗಂಡ ವಾಪಸ್ ಬರ್ತಾನ ಅಂತ ಕೇಳಿದಾಗ, ಅದೇ ಸಮಯದಲ್ಲಿ ಅವಳ ಅತ್ತೆ ನಜ್ಮಾಗೆ ಕಾಲ್ ಮಾಡಿ, ನಿನಗೆ ಅಲ್ಲೆಲ್ಲ ಸರಿಯಾಗಿದೆಯಲ್ವಾ, ನೀನ್ ಏನಾದ್ರೂ ಬೇಕಾದ್ರೆ ಕಾಲ್ ಮಾಡು, ಹುಷಾರಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ನಂತರ ಸೂರ್ಯ ಫೋನ್ ಮಾಡಿದ್ ಯಾರು ಅಂತ ಕೇಳಿದಾಗ, ಅವರು ನಮ್ಮ ಅತ್ತೆ, ನಾಳೆ ಮಾರ್ನಿಂಗ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇನ್ನು ಸೀನ್ ಕಟ್ ಆದ್ರೆ ನಜ್ಮಾ ಸೂರ್ಯನನ್ನ, ನಿಮ್ಮ ಪೇರೆಂಟ್ಸ್ ಎಲ್ಲಿರ್ತಾರೆ, ನಿಮ್ಮ ಈ ಗಾಯಕ್ಕೆ ಕಾರಣವೇನು ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ನನಗೆ ತಂದೆ ತಾಯಿ ಯಾರಿಲ್ಲ, ಇನ್ನು ತುಂಬಾ ಓದಿದ್ರು ಕೂಡ ರೆಕಮೆಂಡೇಶನ್ ಇಲ್ಲದೆ ನನಗೆ ಕೆಲಸ ಕೂಡ ಸಿಗ್ಲಿಲ್ಲ, ಆದ್ರಿಂದ ಆ ಘಟನೆ ನನ್ನ ಕಳನನ್ನಾಗಿ ಬದಲಾಯಿಸಿತು ಅಂತ ಬಾಧೆ ಬೀಳ್ತಾನೆ. ಅದನ್ನು ಕೇಳಿದ ನಜ್ಮಾ, ಇಬ್ಬರು ಜೀವನ ಒಂಥರ ಒಂದೇ ರೀತಿ ಇದೆ, ನನಗೆ ಇಷ್ಟವಿರದಿದ್ರು ನನ್ನ ಗಂಡನನ್ನ ನಾನು ಕಳ್ಕೊಂಡೆ, ನೀನು ನಿನ್ನ ತಂದೆ ತಾಯಿಗೆ ದೂರವಾದೆ, ಈ ಮನೆಯು 2 ದಿನಗಳ ಹಿಂದೆ ನನ್ನ ಗಂಡನ ಸಾವಿನೊಂದಿಗೆ ಗೋಳಾಡುತ್ತಾ ಅವನ ಮುಖವನ್ನ ಕೊನೆಯ ಸಾರಿ ನೋಡಿದೆ, ಅವನು ತುಂಬಾ ಒಳ್ಳೆಯವನು, ಅವನ ಜೊತೆ ನನ್ನ ಜೀವನ ಸಂತೋಷವಾಗಿರುತ್ತೆ ಅಂತೇಳಿ ಎಷ್ಟೋ ಕನಸುಗಳನ್ನ ಕಂಡಿದ್ದೆ, ಆದ್ರೆ ಆತ್ಮಾರ್ಥ ನನ್ನ ಜೀವನದಲ್ಲಿ ಆಗಿ ಹೋಯಿತು ಅಂತೇಳಿ ಬಾಧೆಯನ್ನ ಬೀಳ್ತಾಳೆ. ಹಾಗೆ ಸೂರ್ಯನು ಕೂಡ ನಜ್ಮಾನನ್ನ ನೋಡಿ ತುಂಬಾ ಬಾಧೆಯನ್ನ ಬೀಳ್ತಾನೆ. ಸ್ವಲ್ಪ ಒತ್ತಾದ ನಂತರ ಸೂರ್ಯ, 2 ದಿನಗಳಿಂದ ಈ ಮನೆಯಲ್ಲಿ ಒಂಟಿಯಾಗಿ ಯಾಗಿದ್ರಿ, ಅಟ್ಲೀಸ್ಟ್ ಒಂಟಿಯಾಗಿದ್ರು ಕೂಡ ಫ್ರೀಡಮ್ ಆಗಿ ಇರ್ಬೇಕಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ನಜ್ಮಾ, ಒಂಟಿಯಾಗಿದ್ರು ಪ್ರಶಾಂತವಾಗಿರ್ಬೇಕಾ, ಕಳೆದ 1 ವಾರದಿಂದ ನನ್ನ ಏನ್ ಮಾಡಿದೆ ಅಂತ ಕೇಳಿದ್ರೆ, ಒಂದೊಂದ್ ದಿನ ಒಂದೊಂದ್ ಕೆಲಸ ಮಾಡಿದೆ ಅಂತ ಹೇಳ್ತೀನಿ, ಆದ್ರೆ ಕಳೆದ 2 ದಿನಗಳಿಂದ ನಾನು ಒಂಟಿಯಾಗಿ ಮನೆಯಲ್ಲಿ ಇದ್ದೀನಿ, ಯಾರು ಕೂಡ ನನ್ನ ಮಾತಾಡಿಸೋದಕ್ಕೆ ಬರೋದಿಲ್ಲ, ನಾನು ಕೂಡ ಯಾರ ಹತ್ರ ಮಾತಾಡಂಗಿಲ್ಲ, ಆ ರೀತಿ ಜೀವನ ಮಾಡೋದು ಎಷ್ಟು ಕಷ್ಟವಾಗಿರುತ್ತೆ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಅಸಲಿ ನಿಮ್ಮ ಸಂಪ್ರದಾಯವನ್ನ ಏಕೆ ಪಾಲಿಸಬೇಕು, ಯಾರೋ ಏನೋ ಅಂದ್ಕೊಳ್ತಾರೆ ಅಂತ, ನಿನಗೆ ಇಷ್ಟವಿಲ್ಲದಿದ್ರು ಅವ್ರಿಗೋಸ್ಕರ ಏಕೆ ಬದುಕಬೇಕು, ಅವ್ರಿಗೋಸ್ಕರ ಯಾಕೆ ನೋವನ್ನ ಅನುಭವಿಸಬೇಕು, ಅವ್ರಿಗೋಸ್ಕರ ನಿನ್ನ ಜೀವನವನ್ನ ಏಕೆ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಜ್ಮಾ, ಪ್ರತಿ ಧರ್ಮಕ್ಕೂ ಕೂಡ ಕೆಲವು ಆಚಾರ ಸಂಪ್ರದಾಯಗಳು ಇರ್ತವೆ, ನಾವು ಅವುಗಳನ್ನ ಗೌರವಿಸುತ್ತಾ ಅವುಗಳನ್ನ ಪಾಲಿಸಬೇಕು, ಆಗ್ಲೇ ನಮಗೆ ಈ ಸೊಸೈಟಿ ಕೂಡ ಗೌರವವನ್ನು ನೀಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ನಿಮಗೆ ಒಂದು ವಿಷಯ ಹೇಳ, ನೀವು ನನ್ನ ಪೇರೆಂಟ್ಸ್ ಬಗ್ಗೆ ಕೇಳಿದ್ಕೆ ನಾನು ಏಕೆ ಹೇಳಿಲ್ಲ ಗೊತ್ತಾ, ಏಕೆಂದ್ರೆ ನನ್ನ ತಾಯಿ ಪ್ರಾಸ್ಟಿಟ್ಯೂಟ್, ಅದನ್ನ ಕೇಳಿದ ತಕ್ಷಣ ನೀವು ನನ್ನ ಬಗ್ಗೆ ಏನ್ ಅಂದ್ಕೊಳ್ತಿರೋ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಅದಕ್ಕೆ ನಾನು ಈ ವಿಷಯವನ್ನ ಯಾರಿಗೂ ಹೇಳುದಿಲ್ಲ, ನಿಜ ಹೇಳ್ಬೇಕು ಅಂದ್ರೆ ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಊರಿನಲ್ಲಿ ಎಲ್ಲರೂ ನನ್ನನ್ನ ಒಬ್ಬ ಪ್ರಾಸ್ಟಿಟ್ಯೂಟ್ಗೆ ಹುಟ್ಟಿದವನು ಅಂತೇಳಿ ಕರೆದು ಅವಮಾನವನ್ನ ಮಾಡ್ತಾ ಇರ್ತಾರೆ, ಆದ್ರೆ ನಾನು ಯಾವತ್ತೂ ಕೂಡ ನನ್ನ ಹುಟ್ಟಿನ ಬಗ್ಗೆ ಮತ್ತು ನನ್ನ ತಾಯಿ ಬಗ್ಗೆ ನಾನು ಕೆಟ್ಟದಾಗಿ ತಿಳ್ಕೊಂಡಿಲ್ಲ, ಯಾಕೆಂದ್ರೆ ನನ್ನ ತಾಯಿ ಮಾಡ್ತಿದ್ದ ಕೆಲಸ ಅಂತದ್ದು, ಆದ್ರೆ ನನ್ನ ತಾಯಿ ನನಗೆ ಚಿಕ್ಕಂದಿನಿಂದಲೂ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ನಮ್ಗೆ ಎಷ್ಟೇ ಕಷ್ಟಗಳು ಬಂದ್ರು ಅವುಗಳನ್ನ ಹೀಗೆ ಎದುರಿಸಬೇಕು, ನಾವು ಹೀಗ್ ಬದುಕಬೇಕು, ಈ ಸೊಸೈಟಿಯಲ್ಲಿ ಜನ ಹೇಗಿರ್ತಾರೆ ಅಂತ ನನ್ನ ತಾಯಿ ನನ್ಗೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಅಕಸ್ಮಾತ್ ಆಗಿ ನನ್ನ ಬಗ್ಗೆ ಆಗ್ಲಿ ನನ್ನ ತಾಯಿ ಬಗ್ಗೆ ಆಗ್ಲಿ ಯಾರಾದ್ರೂ ಅಸಭ್ಯವಾಗಿ ಮಾತಾಡಿದ್ರೆ ನಾನು ಆ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏಕೆಂದ್ರೆ ನಾವೇನು ಅಂತ ನಮ್ಗೆ ಅರ್ಥವಾದ್ರೆ ಸಾಕು ಅಂತ ಹೇಳ್ತಾನೆ. ಸೂರ್ಯನ ಲೈಫ್ ಬಗ್ಗೆ ಕೇಳಿದ ನಜ್ಮಾಳು ಕೂಡ ತುಂಬಾ ಬಾಧೆಯನ್ನ ಬೀಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸೂರ್ಯ ನಜ್ಮಾಳ ಹತ್ರ, ನಿಮ್ಗೆ ಅರ್ಥವಾಗದ ವಿಷಯವೇನಂದ್ರೆ ನಿಮ್ಮ ಸಂಪ್ರದಾಯ ಮತ್ತು ಆಚಾರಗಳಿಂದ ಗಂಡ ಸತ್ತೋದ್ರೆ 4 ತಿಂಗಳವರೆಗೂ ನೀವು ಯಾವ ಗಂಡಸಿನ ಮುಖವನ್ನ ನೋಡಬಾರದು, ಹಾಗೆ ಗಂಡಸು ಕೂಡ ನಿಮ್ಮ ಮುಖವನ್ನ ನೋಡಬಾರದು ಅಂತ ಹೇಳ್ತೀರಾ, ಹಾಗೆ ನಿಮ್ ಗಂಡನು ಕೂಡ ನೀವು ಸತ್ತೋಗಿದ್ರೆ 4 ತಿಂಗಳು ಮನೆಯಲ್ಲೇ ಇರ್ತಾ ಇದ್ದ ಅಂತ ಕೇಳ್ತಾನೆ. ಅದಕ್ಕೆ ನಜ್ಮಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ನಿಮ್ಮ ಆಚಾರಗಳು ಮತ್ತು ಸಂಪ್ರದಾಯಗಳು ಸ್ತ್ರೀ ಪುರುಷನಿಗೆ ಒಂದೇ ರೀತಿ ಇರಬೇಕಲ್ವಾ, ಈ ರೀತಿ ಭೇದ ಭಾವ ಯಾಕೆ ಅಂತ ಕೇಳಿದಾಗ, ಅದಕ್ಕೆ ನಜ್ಮಾ ಏಕೆಂದ್ರೆ ಗಂಡಸರು ಪ್ರೆಗ್ನೆಂಟ್ ಆಗುವುದಿಲ್ಲ ಅಲ್ವಾ, ಅದಕ್ಕೆ ಗಂಡ ಸತ್ತು ಹೋದ 4 ತಿಂಗಳವರೆಗೂ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಯಾಕೆ ಇಡ್ತಾರೆ ಅಂದ್ರೆ, ಒಂದ್ ವೇಳೆ ಪೀರಿಯಡ್ಸ್ ಟೈಮ್ ನಲ್ಲಿ ಅವಳು ಪ್ರೆಗ್ನೆಂಟ್ ಆದ್ರೆ ಕಂಡುಹಿಡಿಯೋದಕ್ಕೋಸ್ಕರ, ಆದ್ರೆ ನನಗೆ ಮದುವೆ ಆಗಿ 1 ವಾರವಾಗಿದ್ರು ನನ್ನ ಗಂಡ ಒಂದ್ಸಾರಿ ಕೂಡ ನನ್ನ ಟಚ್ ಕೂಡ ಮಾಡಿಲ್ಲ, ಏಕೆಂದ್ರೆ ಮೊದಲ ರಾತ್ರಿ ದಿನವೇ ನಾನು ನನ್ನ ಗಂಡನ ಹತ್ರ ಒಬ್ಬರಿಗೊಬ್ರು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ಇಬ್ರು ಸೇರೋಣ ಅಂತ ಅವರ ಬಳಿ ನನ್ನ ಟೈಮ್ ಕೇಳಿದೆ, ಅದಕ್ಕೆ ನನ್ನ ಗಂಡನು ಕೂಡ ಓಕೆ ಅಂತ ಹೇಳಿದ್ರು, ಆದ್ರೆ ಅಷ್ಟರಲ್ಲಿ
ಹೋದ್ರೆ ನನ್ನ ಗಂಡ ಸತ್ತು ಹೋದ ಅಂತೇಳಿ ಸೂರ್ಯನ ಬಳಿ ಬಾಧೆಯಿಂದ ಹೇಳ್ತಾಳೆ. ಅದಕ್ಕೆ ಸೂರ್ಯ, ನನಗೆ ನಿಮ್ ಬಗ್ಗೆ ಗೊತ್ತಿರೋಷ್ಟು ಕೂಡ ನಿಮ್ ಗಂಡನಿಗೆ ಗೊತ್ತಿಲ್ಲ ಅಂತ ಅರ್ಥ. ವಿದ್ಯೆಯನ್ನು ಬಲ್ಲವರಾಗಿರೋ ನೀವು ಈ ಸಂಪ್ರದಾಯಗಳಿಗೆ ಬೆಲೆ ಕೊಟ್ಟು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋತಿದ್ರ. ನೀವು ಒಂದು 10 ನಿಮಿಷ ಕುಳಿತು ನೀವೇ ಯೋಚನೆ ಮಾಡಿ, ನಿನ್ನ ಗಂಡನಿಗೋಸ್ಕರ ನೀವು ಬದುಕಬೇಕಾ ಅಥವಾ ನಿನಗೋಸ್ಕರ ನೀನು ಬದುಕಬೇಕಾ ಅಂತ. ಅದನ್ನು ಕೇಳಿದ ನಜ್ಮಾ ಕಣ್ಣಲ್ಲಿ ನೋವಿನಿಂದ ಕಣ್ಣೀರು ಅರಿತಾ ಇರುತ್ತೆ. ಸೀನ್ ಕಟ್ ಮಾಡಿದ್ರೆ ಸೂರ್ಯ ಅವನ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ನಜ್ಮಾ ತನ್ನ ಮೊಬೈಲ್ ಇಂದ ಅವನ ಫೋಟೋವನ್ನು ತೆಗಿತಾಳೆ, ತನ್ನ ಫ್ರೆಂಡ್ ಗೆ ವಾಟ್ಸ್ಆಪ್ ಮಾಡ್ತಾಳೆ. ಸೂರ್ಯ ಫೋಟೋವನ್ನು ನೋಡಿದ ನಜ್ಮಾ ಫ್ರೆಂಡು, ಯಾರವನು, ನಿಮ್ಮನೆಯಲ್ಲಿ ಯಾಕಿದ್ದಾನೆ ಅಂತೇಳಿ ಮೆಸೇಜ್ ಮಾಡ್ತಾಳೆ. ಅದಕ್ಕೆ ನಜ್ಮಾ, ನಾವು ಮೀಟ್ ಆದಾಗ ಅದನ್ನೆಲ್ಲ ಹೇಳ್ತೀನಿ ಅಂತೇಳಿ ಮೆಸೇಜ್ ಮಾಡ್ತಾಳೆ. ಅದಕ್ಕೆ ಅವಳ ಫ್ರೆಂಡ್, ನೀನು ಒಂಟಿಯಾಗಿರುವಾಗ ನಿನ್ನ ಮನೆಯಲ್ಲಿ ಅವನಿಗೆ ಯಾಕೆ ಜಾಗ ಕೊಟ್ಟೆ? ಅಷ್ಟಕ್ಕೂ ಇದೇನಾದ್ರೂ ಹೊರಗಡೆ ಗೊತ್ತಾದ್ರೆ, ಮುಖ್ಯವಾಗಿ ನಿಮ್ಮ ಅತ್ತೆ ಮಾವಿಗೆ ಏನಾದ್ರೂ ಗೊತ್ತಾದ್ರೆ ಇದು ದೊಡ್ಡ ಇಶ್ಯೂ ಆಗುತ್ತೆ. ನಾಳೆ ಮಾರ್ನಿಂಗ್ ಅಲ್ಲ ನಿಮ್ಮ ಅತ್ತೆ ಬರ್ತಿದ್ದಾರೆ, ಗೊತ್ತಲ್ವಾ ನಿನಗೆ? ನನ್ನ ಮಾತನ್ನು ಕೇಳಿ ಮೊದಲು ಅವನನ್ನು ಅಲ್ಲಿಂದ ಕಳಿಸುವಂತ ಹೇಳ್ತಾಳೆ. ಅದಕ್ಕೆ ನಜ್ಮಾ, ಸೂರ್ಯ ತುಂಬಾ ಒಳ್ಳೆಯವನು, ನಿನ್ನೆ ರಾತ್ರಿಯಿಂದಲೂ ಅವನು ಇಲ್ಲೇ ಇದ್ದಾನೆ, ಆದ್ರೂ ಕೂಡ ನನ್ನ ಹತ್ರ ಅವನು ಒಂದು ತಪ್ಪು ಮಾತು ಕೂಡ ಆಡಿಲ್ಲ, ನನ್ನ ಹತ್ರ ಒಂದ್ ಚೂರು ಕೂಡ ಅಸಭ್ಯವಾಗಿ ನಡ್ಕೊಂಡಿಲ್ಲ, ಅವನು ಎಲ್ಲರೂ ತರ ಅಲ್ಲ, ನನಗೆ ಗೊತ್ತು ಅಂತ ಹೇಳ್ತಾಳೆ. ಆದ್ರೆ ನಜ್ಮಾ ಫ್ರೆಂಡ್ ಮಾತ್ರ, ನೀನು ಎಲ್ಲರೂ ಕೂಡ ಹಾಗೇನೆ ಸುಮ್ಮನೆ ನಂಬಿಡ್ತೀಯ ಅಂತೇಳಿ ಮೆಸೇಜ್ ಮಾಡ್ತಾಳೆ. ಇನ್ನೊಂದು ಕಡೆ ಸೂರ್ಯನ್ ಕೂಡ ತನ್ನ ಮೊಬೈಲ್ ಇಂದ ನಜ್ಮಾನ ಫೋಟೋ ತೆಗೆದು ತನ್ನ ಫ್ರೆಂಡ್ ಗೆ ವಾಟ್ಸ್ಆಪ್ ಮಾಡಿ, ನಾನು ಯಾರು ಅಂತ ಗೊತ್ತಿಲ್ಲದಿದ್ರು ಕೂಡ ನನ್ನ ಪ್ರಾಣವನ್ನ ಕಾಪಾಡಿದ್ದಾಳೆ, ತನ್ನ ಗಂಡನ ಶರ್ಟ್ ಅನ್ನು ಕೊಟ್ಟು ನನಗೆ ಸೇವೆಯನ್ನ ಮಾಡಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಅವಳ ಫೇಸ್ ಕೂಡ ನಾನು ಸರಿಯಾಗಿ ನೋಡಿಲ್ಲ, ಅವಳ ಕಣ್ಣನ್ನು ಮಾತ್ರ ನಾನು ನೋಡಿದೀನಿ, ಅವಳ ಕಣ್ಣಿಂದನೇ ಮಾತಾಡ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಜ್ಮಾನ ಫ್ರೆಂಡ್, ಅವನೇನೇ ಒಳ್ಳೆಯವನಾಗಿದ್ರು ಕೂಡ ಮೊದಲು ಅವನನ್ನು ಆಚೆ ಕಳಿಸು, ಇಲ್ಲಾಂದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿದಾಗ, ಓಕೆ ಕಣೆ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಸೂರ್ಯ ಹೇಳಿದ್ದನ್ನೆಲ್ಲ ಕೇಳ್ದ ಅವನ ಫ್ರೆಂಡ್, ಲೇ ಮಗ, ಆ ಹುಡುಗಿ ಬೇರೆ ಒಬ್ಳೆ ಇದ್ದಾಳೆ ಅಂತ ಹೇಳ್ತೀಯ, ಆಗಿರುವಾಗ ಆ ಹುಡುಗಿ ಜೊತೆ ನೀನನ್ನ ಯಾರಾದ್ರೂ ನೋಡಿದ್ರೆ ಹಾಗೆ ಅವಳಿಗೆ ಹಾಗೆ ನಿನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನನ್ ಮಾತು ಕೇಳು, ನಿನ್ನನ್ನ ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ಅಲ್ಲಿಂದ ಮೊದಲು ಹೊರಗಡೆ ಬಂದ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ನಾನು ಯಾರು ಅಂತ ಗೊತ್ತಿಲ್ಲದಿದ್ರು ಕೂಡ ಕಿಟಕಿ ಮೂಲಕ ನನ್ನ ನೋಡಿ ಗಂಡಸು ಅಂತ ತಿಳಿದಿದ್ರು ಕೂಡ ನನ್ನ ಪ್ರಾಣವನ್ನ ಕಾಪಾಡಿದ್ದಾಳೆ. ಪೊಲೀಸ್ ಬಂದ್ರು ಕೂಡ ಅವ್ರಿಗೂ ಕೂಡ ಭಯ ಪೀಳ್ದೆ ನನ್ನ ಬಗ್ಗೆ ತಿಳಿಸ್ದೆ ನನಗೆ ಟ್ರೀಟ್ಮೆಂಟ್ ನೀಡಿ ನನ್ನ ಪ್ರಾಣವನ್ನ ಕಾಪಾಡಿದಾಳೆ, ಅವಳು ದೇವತೆಗೆ ಸಮ. ಆಗಿರುವಾಗ ನನ್ನ ಕಾರಣದಿಂದ ಅವಳಿಗೆ ಪ್ರಾಬ್ಲಮ್ ಆಗೋದಕ್ಕೆ ಬಿಡ್ತೀನ, ಅದರಲ್ಲೂ ಅವಳು ನೋಡೋದಕ್ಕೆ ಏಜ್ ಚಿಕ್ಕವಳಾಗಿದ್ರು ಕೂಡ ಮೆಂಟಲಿ ಅವಳು ತುಂಬಾ ಸ್ಟ್ರಾಂಗ್, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಗುಣ ಅವಳದು ಅಂತ ಹೇಳ್ತಾನೆ. ಆಗ ನಜ್ಮಾ ಅವನು ಹೇಳಿದ್ದನ್ನೆಲ್ಲ ಕೇಳಿ ನಗ್ತಾ ಇರ್ತಾಳೆ. ಸೂರ್ಯನ್ಗೆ ತನ್ನ ಮೇಲಿರೋ ಗೌರವವನ್ನು ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇನ್ನು ಸೀನ್ ಕಟ್ ಆದ್ರೆ ನಜ್ಮಾ ಸೂರ್ಯನ್ಗೋಸ್ಕರ ಟೀಮ್ ಮಾಡಿ ತಂದ್ಕೊಡ್ತಾಳೆ. ನಜ್ಮಾ ಸೂರ್ಯನ ಹತ್ರ, ಕೆಲವು ದಿನಗಳಿಂದ ನನ್ನ ಜೀವನ ಒಂಟಿಯಾಗಿ ಗೋಡೆಗಳ ಮಧ್ಯೆ ಜೀವನ ಸಾಗ್ತಾ ಇತ್ತು, ಆದ್ರೆ ನೀವು ಬಂದ ನಂತರ, ನೀವು ನನ್ನ ಜೊತೆ ಮಾತಾಡಿದ ನಂತರ ನನಗೆ ನನ್ನಲ್ಲೇ ತಿಳಿಯದಂತ ಪಾಸಿಟಿವ್ನೆಸ್, ಸಂತೋಷವು ತಿರುಗಿ ನನ್ನ ಜೀವನಕ್ಕೆ ಬಂದಂತೆ ಖುಷಿ ಆಗ್ತಾ ಇದೆ. ಅದಕ್ಕೆ ಸೂರ್ಯ, ನಿನ್ನ ಟೆಂಪ್ರವರಿ ಸಂತೋಷಕ್ಕೆ ನಾನೇ ಕಾರಣ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಜ್ಮಾ, ಇಲ್ಲ, ನೀನು ಇಲ್ಲಿಗೆ ವಿಸಿಟರ್ ಆಗಿ ಬಂದು ನನ್ನ ಲೈಫ್ಗೆ ಪರ್ಮನೆಂಟ್ ಪಾಸಿಟಿವ್ ಸೊಲ್ಯೂಷನ್ ನೀಡಿದೆ ಅಂತ ಹೇಳ್ತಾಳೆ. ಇಲ್ಲಿವರೆಗೂ ನನ್ನ ಜೀವನ ಜೈಲಲ್ಲಿ ಇರುವಂತೆ ಇರುತ್ತಿತ್ತು, ಆದ್ರೆ ಈಗ ಪಂಜರದಿಂದ ಹೊರಗಡೆ ಬಂದ ಫೀಲ್ ಆಗ್ತಾ ಇದೆ. ಅದಕ್ಕೆ ಸೂರ್ಯ, ನಿನ್ನ ಈ ಸ್ವೇಚ್ಛೆ ನಿನ್ನ ಜೀವನ ಪೂರ ಹೀಗೆ ಇರಬೇಕು ಅಂದ್ರೆ ಧೈರ್ಯವಾಗಿ ನಿಮ್ಮ ಅತ್ತೆ ಮಾವನ ಮೀಟ್ ಮಾಡಿ ಮಾತಾಡು ಅಂತ ಹೇಳ್ತಾನೆ. ಅದಕ್ಕೆ ನಜ್ಮಾ, ಅದೆಲ್ಲ ನಡೆಯಲ್ಲ, ಇದೆಲ್ಲವನ್ನು ಕೂಡ ನಮ್ಮ ಇಸ್ಲಾಂ ಧರ್ಮದ ಸಂಪ್ರದಾಯ ಒಪ್ಪೋದಿಲ್ಲ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ ಎಲ್ಲರೂ ಕೂಡ ಇದನ್ನ ಪಾಲಿಸಲೇಬೇಕು. ನನ್ನ ಜೀವನ ಪೂರ್ತಿ ನನ್ನ ಅತ್ತೆ ಮಾವರ ಕೈಯಲ್ಲಿದೆ, ಅವ್ರು ಏನ್ ಹೇಳ್ತಾರೋ ನನ್ನ ಜೀವನ ಹಾಗೆ ನಡೆದುಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಸೂರ್ಯ, ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಲಿಲ್ಲ ಅಂತ ಕೇಳಿದಾಗ, ಅದಕ್ಕೆ ನಜ್ಮಾ, ನನ್ನ ತಂದೆ ಮತ್ತು ನನ್ನ ಅಣ್ಣ ಅದೇ ನನ್ನ ಫ್ಯಾಮಿಲಿ, ನನ್ನ ತಂದೆಗೆ ನಾನು ಅಂದ್ರೆ ತುಂಬಾ ಪ್ರೀತಿ, ನನ್ನನ್ನ ತುಂಬಾ ಓದಿಸ್ಬೇಕು ಅಂದ್ಕೊಂಡಿದ್ರು, ಆದ್ರೆ ಪರಿಸ್ಥಿತಿಯ ಪ್ರಭಾವದಿಂದ ಎಲ್ಲವೂ ಈ ರೀತಿ ನಡೆದು ಹೋಯ್ತು ಅಂತ ಹೇಳ್ತಾಳೆ. ಆನಂತರ ನಜ್ಮಾ ಸೂರ್ಯನನ್ನ, ಇಲ್ಲಿವರೆಗೂ ನೀವು ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ನನಗೆ ಮದುವೆ ಆಗಿಲ್ಲ ಅಂತ ಯಾರು ಹೇಳಿದ್ರು ಅಂತ ಹೇಳಿದಾಗ, ಆದ್ರೆ ತಕ್ಷಣ ನಜ್ಮಾ ಕಣ್ಣಲ್ಲಿ ಕಣ್ಣೀರು ಬರುತ್ತೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ನೋಡಿದ ಸೂರ್ಯ, ಸಾರಿ, ನನಗಿನ್ನು ಮದುವೆ ಆಗಿಲ್ಲ, ನಾನು ಜೋಕ್ ಮಾಡಿದೆ ಅಂತ ಹೇಳ್ತಾನೆ. ಇದರಿಂದ ನಜ್ಮಾ ಮತ್ತೆ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇನ್ನು ಸಂಜೆ ಆದ ನಂತರ ನಜ್ಮಾ ಸೂರ್ಯನ ಬಳಿ, ನಿಮ್ಗೆ ಯಾವ ಫುಡ್ ಅಂದ್ರೆ ಇಷ್ಟ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ನೀವೇನ್ ಮಾಡಿದ್ರು ಕೂಡ ತಿಂತೀನಿ ಅಂತ ಹೇಳ್ತಾನೆ. ಆನಂತರ ನಜ್ಮಾ ಸೂರ್ಯನ್ಗೋಸ್ಕರ ಸ್ಪೆಷಲ್ ಬಿರಿಯಾನಿ ಮಾಡ್ತಾಳೆ. ಆ ಸಮಯದಲ್ಲಿ ನಜ್ಮಾ ಸೂರ್ಯನನ್ನ, ಇಲ್ಲಿಯವರೆಗೂ ಯಾವ ಹುಡುಗಿಯನ್ನ ಇಷ್ಟಪಟ್ಟಿಲ್ವಾ ಅಂತ ಕೇಳಿದಾಗ, ಆಗ ಸೂರ್ಯ, ನನ್ನಂತವನ್ನ ಯಾರು ಇಷ್ಟಪಡ್ತಾರೆ, ಜಾಬ್ ಇಲ್ಲ, ಹೇಳೋದಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ, ಅದರಲ್ಲೂ ಈಗಿನ ಹುಡುಗಿಯರಿಗೆ ದುಡ್ಡು ಜಾಬ್ ಇರೋ ವ್ಯಕ್ತಿ ಬೇಕು, ಹೋಗ್ಲಿ, ಒಂದು ದಿನ ಪೂರ್ತಿ ನಿಮ್ಮನೇಲೇ ಇದ್ದೆ, ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸೂರ್ಯ ಕೇಳಿದಾಗ, ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡದೆ ನಜ್ಮಾ ಸುಮ್ಮನಾಗ್ಬಿಡ್ತಾಳೆ. ಅದಕ್ಕೆ ಸೂರ್ಯ, ಬುರ್ಕದಿಂದ ನಿಮ್ಮ ಮುಖವನ್ನು ಮುಚ್ಚಿದ ಹಾಗೆ ನಿಮ್ ಮನಸ್ಸಲ್ಲಿರೋ ಮಾತನ್ನ ಹಾಗೆ ಮುಚ್ಚಿಟ್ಕೊಳ್ತಿದ್ದೀರಾ, ಇನ್ನು ಒಂದು ಗಂಟೆಯಲ್ಲಿ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ಈಗಲೂ ಕೂಡ ನಿಮ್ಮ ಫೀಲಿಂಗ್ ನ ನಿಮ್ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡ್ರೆ ಇನ್ನು ಯಾವತ್ತಿಗೂ ಕೂಡ ನೀವು ನೀವಾಗಿರೋದಿಕ್ಕೆ ಆಗೋದಿಲ್ಲ, ನಾನು ಇಲ್ಲಿವರೆಗೂ ಕೂಡ ಯಾವುದೇ ಹುಡುಗಿ ಹತ್ರ ಕ್ಲೋಸ್ ಆಗಿ ಮಾತಾಡಿಲ್ಲ, ಆ ದೇವ್ರೆ ನಿನ್ನ ನನ್ನನ್ನ ಸೇರಿಸಿದಾಗೆ ಇದೆ, ಇನ್ಮುಂದೆ ಆದ್ರೂ ನೀನು ನೀನಾಗಿ ಬದುಕುವುದಕ್ಕೆ ಟ್ರೈ ಮಾಡು ಅಂದಾಗ,
ಅಥವಾ ನೀನು ಇಲ್ಲಿಂದ ಹೊರಟೋದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ, ನೆನೆಸ್ಕೊಂಡ್ರೆ ನನಗೆ ಭಯವಾಗ್ತಿದೆ, ನೀನ್ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ, ನನಗೋಸ್ಕರ ಇನ್ನಷ್ಟು ಸ್ವಲ್ಪ ಸಮಯ ಟೈಮ್ನ ಸ್ಪೆಂಡ್ ಮಾಡು, ಈ ರಾತ್ರಿ ಇಲ್ಲೇ ಇದ್ಬಿಡು, ನಾಳೆ ಮಾರ್ನಿಂಗ್ ಇಲ್ಲಿಂದ ಹೋಗು ಅಂತೇಳಿ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ. ನಾನು ಅಂದ್ರೆ ನಜ್ಮಳಿಗೆ ಎಷ್ಟೊಂದು ಇಷ್ಟ ಅಂತ ಅರ್ಥ ಆಗುತ್ತೆ, ಆದ್ರೆ ಸಾಂಪ್ರದಾಯಗಳಿಗೆ ಅವಳು ಬಂದಿಯಾಗಿದ್ದಾಳೆ ಎಂದು ಅರ್ಥ ಮಾಡಿಕೊಂಡು ಸರಿ ಅಂತೇಳಿ ಆ ರಾತ್ರಿ ಇಬ್ರು ಬಿರಿಯಾನಿ ತಿಂದ್ಕೊಂಡು ತುಂಬಾ ಸಮಯ ಮಾತಾಡಿಕೊಂಡು ಆ ರಾತ್ರಿ ಸೂರ್ಯ ಮತ್ತು ನಜ್ಮಾ ತನ್ನ ಭಾವನೆಗಳನ್ನ ಬಿಚ್ಚಿ ಇಬ್ಬರು ಸಂತೋಷವಾಗಿ ಮಾತಾಡ್ತಾ ಇರ್ತಾರೆ. ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಇಷ್ಟ ಅಂತ ಅರ್ಥವಾದ್ರೂ ಕೂಡ ಆದ್ರೆ ಒಬ್ರಿಗೊಬ್ರು ಹೇಳ್ಕೊಂಡು ಸೇರ್ತಿರುವಂತ ಪರಿಸ್ಥಿತಿ. ಇದೇ ರೀತಿ ರಾತ್ರಿ ಕಳೆದು ಹೋಗುತ್ತೆ. ಇನ್ನು ಸೀನ್ ಕಟ್ ಆದ್ರೆ ಸೂರ್ಯ ಮಾರ್ನಿಂಗ್ ಹೋಗುದಕ್ಕೆ ರೆಡಿ ಆಗಿದ್ದಾನೆ. ನಜ್ಮಾ ತುಂಬಾ ಬಾಧೆಯಿಂದ ಸೂರ್ಯನನ್ನ ಕಳಿಸ್ಕೊಡ್ತಾ ಇದ್ದಾಳೆ. ಸೂರ್ಯ ನಜ್ಮಳನ್ನ ನೋಡ್ತಾ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ನನ್ನ ಪ್ರಾಣವನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ನಜ್ಮಳು ಕೂಡ ಸೂರ್ಯನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ್ಲೇ ನಜ್ಮಾ ಹೋಗ್ತಿದ್ದ ಸೂರ್ಯನನ್ನ ಕರೆದು ತನ್ನ ಮುಖದಲ್ಲಿದ್ದ ಬುರ್ಕವನ್ನ ತೆಗೆದು ತನ್ನ ಫೇಸ್ ಅನ್ನ ಸೂರ್ಯನಿಗೆ ತೋರಿಸ್ತಾಳೆ. ನಜ್ಮಾ ಮುಖವನ್ನ ನೋಡಿದ ಸೂರ್ಯನ ಮುಖದಲ್ಲಿ ಹೇಳಿಕೊಳ್ಳಲಾಗದ ಸಂತೋಷ ಕಾಣಿಸುತ್ತೆ. ಅದೇ ರೀತಿ ನಜ್ಮಾ ಮುಖದಲ್ಲೂ ಕೂಡ ಆನಂದ ತುಂಬಿ ತುಳುಕ್ತಾ ಇರುತ್ತೆ. ಸೂರ್ಯ ಹೋಗುವ ಬಾಧೆಯಿಂದ ಹಾಗೆಯೇ ನಿಂತುಕೊಂಡು ಬಿಡ್ತಾಳೆ. ಅದೇ ರೀತಿ ಈ ಕಡೆ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.